नमस्कार छात्रों आज मैं पढ़ाने जा रही हूँ कक्षा की तीसरी पार्ट सुनो मेरी कहानी माई स्टोरी किसकी कहानी सुननी है हमें पेड़ की कहानी सुननी है ये एक पेड़ की आत्मकथा है इस पाठ के द्वारा छात्रों पेड़ों की उपयोगिता और महत्ता को समझ सकते हैं। साथ ही ಪೇಡೋಕಿ ರಕ್ಷಾಕರ್ಣೇಕ ವಿಚಾರ ಅಪ್ನಾಸಕ್ತೇ ಹೈ ಇಸ್ ಪಾಟ್ಗೆ ದ್ವಾರ ಈ ಪಾಠದ ಮೂಲಕ ಕ್ಷಾತ್ರೋ ಪೇಡೋಕಿ ಉಪಯೋಗಿತ ವಿದ್ಯಾರ್ಥಿಗಳು ಮರಗಳ ಉಪಯೋಗದ ಬಗ್ಗೆ ಅವ್ರ ಮಹತ್ವಕ್ಕೂ ಸಮಸ್ಯಕ್ತೇಹೈ ಮರಗಳ ಉಪಯೋಗದ ಬಗ್ಗೆ ಹಾಗೂ ಮರದ ಮಹತ್ವದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಸಾಥಿ ಅದರ ಜೊತೆಗೆ ಪೇಡೋಕಿ ರಕ್ಷಾ ಕರ್ಣೆಕ ವಿಚಾರ ಅಪ್ನಾಸಕ್ತೇ ಹೈ ಅದರ ಜೊತೆಗೆ ಮರಗಳನ್ನು ರಕ್ಷಣೆ ಮಾಡುವಂಥ ವಿಚಾರವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಆಮೇಲೆ ಮರಗಳ ರಕ್ಷಣೆ ಯಾಕೆ ಮಾಡಬೇಕು ಅನ್ನೋ ವಿಚಾರನ ತಿಳ್ಕೊಳ್ತಾರೆ ಮರ ಹೇಳ್ತಿದೆ ನೋಡಿ ಆವೋ ಬಚ್ಚೊ ಮೇರಿ ಛಾಯಾಮೆ ಆಕರ್ ಖೇಲೊ ಆವೋ ಬಚ್ಚೊ ಬನ್ನಿ ಮಕ್ಕಳೇ ಮೇರಿ ಛಾಯಾಮೆ ಛಾಯಾ ಅಂದ್ರೆ ಏನು ನೆರಳು ಮರದ ನೆರಳು ಮೇರಿ ಛಾಯಾಮೆ ಆಕರ್ ಖೇಲೊ ಮರ ಹೇಳ್ತಿದೆ ಮಕ್ಕಳಿಗೆ ಆವೋ ಬಚ್ಚೋ ಬನ್ನಿ ಮಕ್ಕಳೇ ನನ್ನ ಮರದ ನೆರಳಿನಲ್ಲಿ ನನ್ನ ನೆರಳಿನಲ್ಲಿ ಆಟವಾಡಿ ತುಮೆ ದೇಖರ್ ಮುಂಜೆ ಬಡಿ ಪ್ರಸನ್ನತಾ ಹೋತಿ ಹೈ ನಿಮಗೆಲ್ಲ ನೋಡ್ಬಿಟ್ಟು ನನಗೆ ಪ್ರ ಬಡಿ ಪ್ರಸನ್ನತಾ ಪ್ರಸನ್ನತ ಏನು ಸಂತೋಷ ಖುಷಿ ನಿಮಗೆಲ್ಲ ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗತ್ತೆ ಮೇ ತುಮೆ ಅಪ್ನಿ ಕಹಾನಿ ಸುನಾತಾ ಹೂ ಬನ್ನಿ ನಿಮಗೆಲ್ಲ ನಾನು ನನ್ನ ಕತೆಯನ್ನ ಹೇಳ್ತೀನಿ ಕೇಳಿಸ್ತೀನಿ ನಿಮಗೆಲ್ಲ ನನ್ನ ಕಥೆಯನ್ನ ಸುನಾತಾ ಹೂ ಅಂದ್ರೆ ಏನು ಕೇಳಿಸುತ್ತೇನೆ ನನ್ನ ಕಥೆಯನ್ನ ಕೇಳಿಸುತ್ತೇನೆ ಬನ್ನಿ ಮಕ್ಕಳೇ ಅಂತ ಮರ ಹೇಳ್ತಿದೆ ಮುಂದೆ ಏನಾಗತ್ತೆ ನೋಡೋಣ ದೇಕೋ ಮೇರಿ ತೀನ್ ಹಿಸ್ಸೆ ಹೋತೆ ಹೈ ನೋಡಿ ನನ್ನ ಮೂರು ಭಾಗಗಳಿರ್ತವೆ ಹಿಸ್ಸೆ ಅಂದ್ರೆ ಏನು ಭಾಗಗಳು ನನ್ನ ದೇಹದಲ್ಲಿ ಮೂರು ಭಾಗಗಳಿರ್ತವೆ ಪಹಲ ಪತ್ತೆ ಅವ್ರ ಟಹನಿಯ ಮೊದಲನೆಯದು ಎಲೆಗಳು ಮತ್ತು ಕೊಂಬೆಗಳು ದೂಸ್ರಾ ತನ್ನ ತೀಸ್ರಾ ಜಡೆ ಎರಡನೇದು ತನ್ ಶರೀರ ತನ ಅಂದ್ರೆ ಏನು ಶರೀರ ತೀಸ್ರಾ ಜಡೆ ಮೂರನೇದು ಬೇರುಗಳು ಮೆ ಜಡೋಸೆ ಪಾನಿ ಚೂಸ್ಲೇತಾಹು ನಾನು ಏನು ಬೇರಿನ ಮೂಲಕ ನೀರನ್ನು ಹೀರಿಕೊಳ್ಳುತ್ತೇನೆ ಪತ್ತೋಕೆ ಜರಿಯೇ ಮೆ ಹವಾಮೆ ಸಾಸಲೆತಾಹು ಪತ್ತೋಕೆ ಜರಿಯೆ ಎಲೆಗಳ ಮೂಲಕ ನಾನು ಗಾಳಿಯನ್ನ ತಗೊಳ್ತೀನಿ ಅಂದ್ರೆ ಉಸಿರಾಡ್ತೀನಿ ಮೇರಿ ಕೈ ಬಾಯಿ ಹೈ ನನಗೆ ಹಲವಾರು ಅನೇಕ ಸಹೋದರರಿದ್ದಾರೆ ಜಿನ್ಕಾ ನಾಮ್ ಹೈ ಅವರ ಹೆಸರು ಬರ್ಗದ್ ಆಲದ ಮರ ಪೀಪಲ್ ಅರಳಿ ಮರ ಆಮ್ ಆಮ್ ಅಂದರೆ ಮಾವಿನ ಮರ ಅಂದ್ರೆ ಅಂದರೆ ಹಣ್ಣಿನ ಮರ ಅಬ್ನೂಸ್ ಅಂದರೆ ಏನು ಅಬ್ನೂಸ್ ಅಂದರೆ ಒಂದು ಎಬೋಲಾ ಕಾಡಿನಲ್ಲಿ ಬೆಳೆಯುವಂತಹ ಒಂದು ಕಾಡು ಜಾತಿಯ ಮರ ಅಂದರೆ ನಾವೆಲ್ಲ ಕೇಳಿದೀವಲ್ಲ ಅಬ್ನೂಸ್ ತೇಗ ಎಲ್ಲ ಬೆಳೀತಾರಂತ ಅದು ಕಾಡಿಜ್ ಒಂದು ಕಾಡು ಜಾತಿಯ ಮರ ಕಠಾಲ್ ಅಂದ್ರೆ ಏನು ಹಲಸಿನ ಹಣ್ಣಿನ ಮರ ದೇವದಾರ್ ಅಂದ್ರೆ ದೇವದಾರ್ ಮರ ಇವೆಲ್ಲ ಏನು ಮರದ ಸಹೋದರರು ಆದ್ಮಿ ಮುಜೆ ತೋಡ್ತಾ ಹೈ ಆದ್ಮಿ ಮನುಷ್ಯರು ನನ್ನನ್ನ ಮುರಿತಾರೆ ಮುಜೆ ಕಾಡ್ತಾ ಹೈ ನನ್ನನ್ನು ಕತ್ತರಿಸುತ್ತಾರೆ ಪರಂತು ಉಸ್ಕಿ ಭಲಾಯಿ ಕೇಲಿಯೇ ಮೇ ವಹ ಸಬ್ ಬರ್ದಸ್ತ್ ಕರ್ತಾ ಹೂ ಆದ್ರೆ ಪರಂತು ಆದ್ರೆ ನಾನು ಉಸ್ಕಿ ಭಲಾಯಿ ಕೇಳಿಯೇ ಅವನ ಒಳ್ಳೇದಕ್ಕೋಸ್ಕರ ವಹ ಸಬ್ ಬರ್ದಸ್ತ್ ಕರ್ತಾ ಹೂ ಬರ್ದಸ್ತ್ ಅಂದ್ರೆ ಏನು ಸಹಿಸಿಕೊಳ್ಳುತ್ತೇನೆ ನಾನು ಮನುಷ್ಯರು ನನ್ನನ್ನ ಮುರಿತಾರೆ ನನ್ನನ್ನ ಕತ್ತರಿಸುತ್ತಾರೆ ಆದರೆ ಅವರ ಒಳ್ಳೆಯದಕ್ಕೋಸ್ಕರ ನಾನು ಅದನ್ನೆಲ್ಲ ಸಹಿಸಿಕೊಳ್ತೀನಿ ಮುಜೆ ಕಾಟ್ಕರ್ ವಹ ಅಪ್ನ ಘರ್ ಬನತಾಹೈ ನನ್ನನ್ನು ಕತ್ತರಿಸಿ ತನ್ನ ಮನೆಯನ್ನು ಮಾಡಿಕೊಳ್ಳುತ್ತಾನೆ ತರ ತರಕ್ಕೆ ಉಪಕರಣ ಬನಾತಾ ಏನು ತರ ತರತರದ ಉಪಕರಣಗಳನ್ನು ಮಾಡಿಕೊಳ್ಳುತ್ತಾನೆ ಕುಚ್ಛ ಪೇಡೋ ಕಿ ಲಕ್ಡಿಯ ಜಲಾನೆ ಕೆಲಿಯೇ ಕಾಮ ಆತ ಕುಡೋಕಿ ಲಕ್ಡಿಯ ಮರ ಕೆಲವು ಮರಗಳು ಏನೋ ಜಲಾನೆ ಕೆಲಿಯ ಉರಿಸಕ್ಕೋಸ್ಕರ ಕಟ್ಕೆ ಆಗಿ ಬಳಸ್ಕೊಳ್ತಾನೆ ಸಭಿ ಅಪ್ನಿ ಛಾಯಾ ದೇಕರ್ ಉನ್ಕಿ ಥಕಾವಟ್ ದೂರ ಕರ್ತಾ ಹೂ ಆದ್ರೆ ನಾನು ಎಲ್ರಿಗೂ ಅಪ್ನಿ ಛಾಯಾ ದೇಕರ್ ನನ್ನ ನೆರಳನ್ನ ಕೊಟ್ಬಿಟ್ಟು ಅವನ್ ಉನ್ಕಿ ಥಕಾವಟ್ ಅವರ ಸುಸ್ತನ್ನ ಅವರ ದಣಿವನ್ನ ಆರಿಸ್ತೀನಿ ನಾನು ಅವರ ದಣಿವನ್ನ ದೂರ ಮಾಡ್ತೀನಿ ಅವರ ಸುಸ್ತನ್ನ ದೂರ ಮಾಡ್ತೀನಿ ಅಂತ ಮರ ಹೇಳ್ತಿದೆ ಬಚ್ಚೆ ಪರ್ ಪತ್ತರ್ ಫೇಕ್ತೆ ಹೈ ಮಕ್ಕಳು ನನ್ನ ಮೇಲೆ ಏನು ಕಲ್ಲನ್ನು ಎಸಿತಾರೆ ಪರ್ಮೆ ಉನ್ಪರ್ ಗುಸ್ಸಾ ನೈ ಕರ್ತಾ ಆದ್ರೆ ನಾನು ಅವರ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳುವುದಿಲ್ಲ ಪುನೇ ಅಪ್ನೆ ಫಲ್ ಖಿಲಾತಾ ಹೂನ್ ಆದ್ರೆ ಅವರಿಗೆ ನಾನು ನನ್ನ ಹಣ್ಣನ್ನ ತಿನ್ನಿಸ್ತೀನಿ ನನ್ನ ಮರದಲ್ಲಿ ಬಿಟ್ಟಿರೋ ಹಣ್ಣನ್ನ ತಿನ್ನಿಸ್ತೀನಿ ಕುಚ್ ನಟ್ಕಟ್ ಲಡ್ಕೆ ಮೇರೆ ತನ್ಮೆ ಅಪ್ನ ನಾಮ್ ಖೋದ್ತೆ ಹೈ ಕುಚ್ ನಟ್ಕಟ್ ನಟ್ಕಟ್ ಅಂದ್ರೆ ಏನೋ ತುಂಟ ಮಕ್ಕಳು ಕೆಲವು ತುಂಟ ಮಕ್ಕಳು ಕೆಲವು ತುಂಟ ಹುಡುಗರು ಮೇರೆ ತನ್ಮೆ ಅಪ್ನ ನಾಮ್ ಹೋತೆ ಹೈ ನನ್ನ ಶರೀರದ ಮೇಲೆ ನನ್ನ ತೊಗಟೆಯ ಮೇಲೆ ತಮ್ಮ ಹೆಸರನ್ನು ಕೆತ್ತಿರ್ತಾರೆ ನೋಡಿರ್ತೀವಲ್ಲ ಎಲ್ಲ ಕಡೆ ಸಾಮಾನ್ಯವಾಗಿ ಮರದ ಮೇಲೆ ಹೆಸರುಗಳನ್ನು ಕೆತ್ತಿರೋದನ್ನ ಅದೇ ರೀತಿ ಏನು ಕೆಲವು ತುಂಟ ಮಕ್ಕಳು ತುಂಟ ಹುಡುಗರು ನನ್ನ ಶರೀರದ ಮೇಲೆ ತಮ್ಮ ಹೆಸರನ್ನು ಕೆತ್ತಾರೆ ಉಸ್ ಸಮಯ ಮುಜೆ ಪೀಡಾ ಹೋತಿ ಹೈ ಆ ಸಮಯದಲ್ಲಿ ಕೆತ್ತುವಂತ ಹೆಸರನ್ನು ಕೆತ್ತುವಂತ ಸಮಯದಲ್ಲಿ ನನಗೆ ಪೀಡಾ ಅಂದ್ರೇನು ನೋವಾಗತ್ತೆ ನನ್ಗೆ ಲೇಕಿನ್ ಮೇ ಕುಚ್ ಬೋಲ್ತಾ ಆದ್ರೆ ನಾನು ಏನು ಹೇಳುವುದಿಲ್ಲ ಚುಪ್ ಚಾಪ್ ಸಹಲೇತಾ ಹೂ ಏನು ಸುಮ್ಮನೆ ಸಹಿಸಿಕೊಳ್ತೇನೆ ನಾನು ನೋವಾದ್ರೂ ಕೂಡ ಏನು ಹೇಳೋದಿಲ್ಲ ಹೇಳ್ತಿದೆ ಮರ ಕ್ಯಾ ಕ್ಯಾಬ್ ಅಚ್ಚೆ ಕ್ಯಾಬ್ ಅಡೆ ಮೇಸಬ್ ಕಾ ಕಾಮಾತಾ ಹೂ ಈ ತರಹ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ನಾನು ಕೆಲಸಕ್ಕೆ ಬರುತ್ತೇನೆ